नमस्कार रिव्यू चैनल के स्वागत नानु साक्ष्य गामकर सिद्धू सरकार विरुद्ध कर्नाटक कांग्रेस सरकार विरुद्ध मत्तोंदु बिग बॉम्ब पक्कद राज्यदल्ली रहस्यवंदन्न होरगेळेदिद्दारे प्रभावी राजकारणी हागे हाली मिनिस्टर हागाद्रे डीके शिवकुमार अवर ऑपरेशन भागवायदु माहिती मुंदे इट्टादिवि मिस माडिद्रे नम्म चानल सब्सक्राइब माडि बेल बटन क्लिक माडिद्रे एल्ला अपडेट्स निम्मगे तलुपुत्ते ಎಸ್ ವೀಕ್ಷಕರೇ ಈಗಾಗಲೇ ಚುನಾವಣಾ ಕಾವು ಏರ್ತಾ ಇದೆ ದೇಶದಲ್ಲಿ ಒಂದು ಕಡೆ ಲೋಕಸಭಾ ಚುನಾವಣೆ ಮತ್ತೊಂದು ಕಡೆ ಪಂಚರಾಜ್ಯ ಚುನಾವಣೆ ಲೋಕಸಭಾ ಸಮರಕ್ಕೆ ದಿಕ್ಸೂಚಿ ಅಂತಲೇ ಕನ್ಸಿಡರ್ ಆಗ್ತಿರುವಂತಹ ಕೆಲವು ರಾಜ್ಯಗಳ ವಿಧಾನಸಭಾ ಚುನಾವಣಾ ತಯಾರಿ ಜೋರಾಗಿದೆ ಈ ಪೈಕಿ ತೆಲಂಗಾಣ ಕೂಡ ಸಿಕ್ಕಾಪಟ್ಟೆ ಟೈಟ್ ಫೈಟಲ್ಲಿ ಕಾಂಗ್ರೆಸ್ ಮತ್ತು ಬಿಆರ್ಎಸ್ ನಡುವೆ ಅನ್ನೋ ಥರ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಸರ್ವೆ ಸಮೀಕ್ಷೆಗಳನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ಗೂ ಈ ಸಲ ಒಳ್ಳೆ ಚಾನ್ಸ್ ಇದ್ದಂಗೆ ಕಾಣಿಸ್ತಾ ಇದೆ ಆಪರೇಷನ್ಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ ನಾಯಕರುಗಳನ್ನು ಸೆಳ್ಕೊಳ್ತಾ ಇದೆ ಗ್ಯಾರಂಟಿ ಲೆಕ್ಕಾಚಾರ ಬೇರೆ ಅದರ ನಡುವೆ ಬಿ ಆರ್ ಎಸ್ ಚಂದ್ರಶೇಖರ್ ರಾವ್ ಅವರ ಬಿ ಆರ್ ಎಸ್ ಈಗ ಒಂದು ರಹಸ್ಯವನ್ನು ಹೊರಗೆಳೆದಿದೆ ತೆಲಂಗಾಣ ಕಾಂಗ್ರೆಸ್ಗೆ ಕರ್ನಾಟಕದಿಂದ ಎಷ್ಟು ದುಡ್ಡು ಬರ್ತಾ ಇದೆ ಮತ್ತು ಎಲ್ಲಿಂದ ಬರ್ತಾ ಇದೆ ಯಾರ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದವರು ಅಂತ ತೆಲಂಗಾಣದ ಐ ಟಿ ಸಚಿವ ಕೆಟಿಆರ್ ಮಾಡಿರುವಂಥ ಗಂಭೀರ ಆರೋಪ ಇದು ಕರ್ನಾಟಕದಲ್ಲಿ ಬಿಲ್ಡರ್ಸ್ ಮೇಲೆ ಒಂದು ಸ್ಕ್ವೇರ್ ಫೀಟ್ಗೆ 500 ರೂಪಾಯಿ ಅಂತ ಚುನಾವಣಾ ಟ್ಯಾಕ್ಸ್ ವಿಧಿಸಿದೆ ಸರ್ಕಾರ ಅಲ್ಲಿಂದ ಕೋಟಿ ಕೋಟಿ ಸಂಗ್ರಹ ಆಗುತ್ತೆ ತೆಲಂಗಾಣ ಹಣ ಅಲ್ಲಿಂದನೇ ಅರೇಂಜ್ ಆಗ್ತಿರೋದು ಅಂತ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದು ಕಾಂಗ್ರೆಸ್ ಅಲ್ಲ ಇದು ಸ್ಕ್ಯಾಮ್ ಗ್ರೇಸ್ ಅಂತ ಸ್ಕ್ಯಾಮ್ ಗ್ರೇಸ್ ಅಂತ ಮರುನಾಮಕರಣ ಮಾಡಬೇಕು ಈ ಪಕ್ಷವನ್ನು ಅಂತ ವಾಗ್ದಾಳಿ ನಡೆಸಿದ್ದಾರೆ ತೆಲಂಗಾಣದ ಮೇಲೆ ಕಾಂಗ್ರೆಸ್ಗೆ ಬಹಳ ನಿರೀಕ್ಷೆ ಇದೆ ಈ ಸಲ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ತುಂಬ ಓಡಾಡ್ತಿದ್ದಾರೆ ಮತ್ತು ಈ ಸಲ ಪಕ್ಕದ ತೆಲಂಗಾಣದ ಚುನಾವಣಾ ಉಸ್ತುವಾರಿ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಗಲಿಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ರೇವಂತ್ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ತರು ತೆಲಂಗಾಣ ಕಾಂಗ್ರೆಸ್ನನ್ನು ಬಲಪಡಿಸೋ ನಿಟ್ಟಿನಲ್ಲಿ ಶರ್ಮಿಳಾ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ವಯಸ್ಸ ಶರ್ಮಿಳಾ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಸುಮಾರು ಆಪರೇಷನ್ಗಳ ನೇತೃತ್ವ ಡಿ ಕೆ ವಹಿಸಿಕೊಂಡಿದ್ದಾರೆ ಅನ್ನೋ ಮಾತಿದೆ ಹೆಚ್ಚು ಗಮನ ವಹಿಸ್ತಿದ್ದಾರೆ ರಾಷ್ಟ್ರ ರಾಜಕಾರಣದಲ್ಲಿ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅಕ್ಕಪಕ್ಕದ ರಾಜ್ಯದಲ್ಲಿ ಪ್ರಭಾವವನ್ನು ಜಾಸ್ತಿ ಮಾಡಿಕೊಳ್ತಿದ್ದಾರೆ ಅನ್ನೋದು ಇದರ ಬೆನ್ನಲ್ಲೇ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ ಮತ್ತಿದು ಹೊಸ ವಿಚಾರ ಅಲ್ಲ ಈ ಹಿಂದೆ ಈ ಆರೋಪ ಕೇಳಿಬಂದಿತ್ತು ಕುಮಾರಸ್ವಾಮಿ ಅವರು ಈ ರೀತಿ ಆರೋಪ ಮಾಡಿದ್ರು ಸುಮಾರು ಕಮಿಷನ್ನು ವರ್ಗಾವಣೆ ಅಂತೆಲ್ಲ ಆರೋಪ ಮಾಡೋ ಹೊತ್ತಲ್ಲಿ ಬಿಲ್ಡರ್ಸಿಂದ ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಕಮಿಷನ್ ಹೊಡೆಯೋದಕ್ಕೆ ಪ್ಲ್ಯಾನ್ ಮಾಡಿದೆ ಸರ್ಕಾರ ಅಂತ ಈಗ ಅದೇ ರೀತಿಯಲ್ಲಿ ಅಲ್ಲಿ ಮಿನಿಸ್ಟರ್ ಬಾಂಬ್ ಸಿಡಿಸಿರೋದು ಸ್ಕ್ವೇರ್ ಫೀಟ್ಗೆ 500 ರೂಪಾಯಿ ಕಲೆಕ್ಟ್ ಮಾಡ್ತಿರೋದೇ ಬಿಲ್ಡರ್ಸಿಂದ ಟ್ಯಾಕ್ಸ್ ಹಾಕಿರೋದೇ ತೆಲಂಗಾಣ ಎಲೆಕ್ಷನ್ ನಡೆಸೋದಕ್ಕೆ ಅಂತ ಒಂದು ಕಡೆ ರಾಜ್ಯದಲ್ಲಿ ಪ್ರತಿಪಕ್ಷಗಳು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಸಹಜವಾಗಿ ರಾಜಕೀಯ ಆರೋಪ ಮಾಡ್ತಿದ್ದಾರೆ 40% ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೇರಿದಂಥ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಈಗ ಅಂತ ಈಗ ಹೊರ ರಾಜ್ಯದಲ್ಲೂ ಕೂಡ ಇಂಥದ್ದೇ ಆರೋಪ ಪ್ರತಿಧ್ವನಿಸ್ತಾ ಇರೋದು ಕಾಂಗ್ರೆಸ್ನ ವಿರುದ್ಧ ಇತ್ತೀಚಿನ ದಿನಗಳಲ್ಲಿ ಬಿ ಆರ್ ಎಸ್ ಬಿಜೆಪಿಯ ಜೊತೆಗೆ ಒಂದಾಗುತ್ತಾ ಎನ್ ಡಿ ಎ ಸೇರುತ್ತಾ ಜೆ ಡಿ ಎಸ್ ಸೇರ್ಪಡೆಯ ಬೆನ್ನಲ್ಲೇ ಚಂದ್ರಶೇಖರ್ ರಾವ್ ಅವರು ಕೂಡ ಬಿ ಜೆ ಪಿ ಜೊತೆಗೆ ಕೈ ಜೋಡಿಸ್ತಾರಾ ಅನ್ನುವಂಥ ಮಾತುಗಳೆಲ್ಲ ಜೋರಾಗಿ ಸದ್ದು ಮಾಡ್ತಾ ಇದೆ ಇದ್ರ ಬೆನ್ನಲ್ಲೇ ಈಗ ಈ ರೀತಿಯ ದಾಳಿ ಕಾಂಗ್ರೆಸ್ನ ವಿರುದ್ಧ ಒಂದು ಕಡೆ ರಾಜ್ಯದಲ್ಲಿ ಪ್ರತಿಪಕ್ಷಗಳು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಸಹಜವಾಗಿ ರಾಜಕೀಯ ಆರೋಪ ಮಾಡ್ತಿದ್ದಾರೆ 40% ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೇರಿದಂಥ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಈಗ ಅಂತ ಈಗ ಹೊರ ರಾಜ್ಯದಲ್ಲೂ ಕೂಡ ಇಂಥದ್ದೇ ಆರೋಪ ಪ್ರತಿಧ್ವನಿಸ್ತಾ ಇರೋದು ಕಾಂಗ್ರೆಸ್ನ ವಿರುದ್ಧ ಮೊನ್ನೆಯಷ್ಟೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ರಿಪೋರ್ಟ್ ಬಗ್ಗೆ ಮಾಹಿತಿಯನ್ನು ಹೊರಗಿಟ್ಟರು ರಾಜಸ್ಥಾನ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ತೆಲಂಗಾಣದ ಪೈಕಿ ನಮಗೆ ಖಚಿತವಾಗಿ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇರೋದೆಲ್ಲಿ ಟೈಟ್ ಫೈಟ್ ಇರೋದೆಲ್ಲಿ ಅಂತೆಲ್ಲ ತೆಲಂಗಾಣ ಬಹುತೇಕ ನಾವು ಗೆಲ್ತೀವಿ ಅಂತ ಅವರು ರಿಪೋರ್ಟನ್ನು ಇಟ್ಟರು ತೆಲಂಗಾಣದಲ್ಲಿ ಹೈ ವೋಲ್ಟೇಜ್ ಸಮರ ಏರ್ಪಡುವ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ ಲೋಕಸಭಾ ಚುನಾವಣೆಗೂ ಇದು ನಿರ್ಣಾಯಕ ಆಗಿರೋದ್ರಿಂದ ಈ ಹೊತ್ತಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಇದಕ್ಕೆ ಸಿದ್ದು ಡಿ ಕೆ ಪ್ರತಿಕ್ರಿಯಿಸ್ತಾರಾ ಸರಿಯಾದ ತಿರುಗೇಟು ಕೊಡ್ತಾರಾ ಕಾದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀನಿ ಸಿ ಥ್ಯಾಂಕ್ ಯು